श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः, लक्ष्मी नृसिंहं विजयं पञ्चास्यं परमेश्वरं स्तंभोद्भवं महाकायं श्री नृसिंहं भजाम्यहं। ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಹಿಂದೂ ಸಂವತ್ಸರಗಳಲ್ಲಿ ಪ್ರತಿಯೊಂದು ಮಾಸಕ್ಕೂ ಅದರದ್ದೇ ಆಗಿರುವಂಥ ವಿಶೇಷತೆಗಳನ್ನು ಹೊಂದಿರುವಂಥದ್ದು ಅಂತ. ಕಾರ್ತೀಕ ಮಾಸ ದೀಪಾರಾಧನೆಗೆ ಆದರೆ ಮಾಘ ಮಾಸ ತೀರ್ಥಸ್ನಾನಕ್ಕೆ ಮಹತ್ವವನ್ನು ಪಡೆದಿದೆ. ಹಾಗೆ ವೈಶಾಖ ಮಾಸ ದಾನ ಮಾಡಲು ಅತ್ಯಂತ ಪ್ರಸಿದ್ಧವಾದಂಥ ಸುಸಮಯವಾಗಿದೆ ಅಂತ. ದಾನಗಳಲ್ಲಿ ನಿತ್ಯದಾನ, ನೈಮಿತ್ತಿಕ ದಾನ, ಕಾಮ್ಯದಾನ, ವಿಮಲದಾನ ಅಂತ ಹೇಳಿ ನಾಲ್ಕು ಬಗೆಯಲ್ಲಿ ಹೇಳ್ತಾರೆ. ಇದರಲ್ಲಿ ನೈಮಿತ್ತಿಕ ದಾನ, ಕಾಮ್ಯದಾನ ನಮ್ಮ ಇಷ್ಟಾರ್ಥಕ್ಕಾಗಿ ಒಂದು ಫಲವನ್ನು ಬಯಸಿಕೊಡತಕ್ಕಂಥದ್ದು, ಆದರೆ ನಿತ್ಯದಾನ ಒಂದು ನಿತ್ಯ ಕರ್ಮ ಅಂತ ಹೇಳಿ ಕೊಡುವಂಥದ್ದು. ಹಾಗೆ ವಿಮಲದಾನ ಅಂದರೆ ಪರಮಾತ್ಮನ ಪ್ರೀತಿಗಾಗಿ ಮಾಡುವಂಥದ್ದು ಅಂತ. ವಿಶೇಷವಾಗಿ ಅಕ್ಷಯ ತೃತೀಯ ದಿನದಂದು ಮಾಡಿದಂತಹ ದಾನಗಳು, ಆ ದಿನದಂದು ಮಾಡಿದ ಪೂಜೆ, ವ್ರತ, ಜಪ, ತಪ, ಹೋಮ, ಪಿತೃತರ್ಪಣಾದಿ ಸತ್ಕರ್ಮಗಳು ನಮಗೆ ಅಕ್ಷಯ ಫಲವನ್ನು ನೀಡುತ್ತೆ ಅಂತ. ವಿಶೇಷವಾಗಿ ಗುರುವಿನಿಂದ ಪಡೆದಂತಹ ಮಂತ್ರಗಳನ್ನು, ಬೀಜಾಕ್ಷರಗಳನ್ನು ಆ ದಿನದಲ್ಲಿ ಹೆಚ್ಚು ಕಾಲ ಅನುಷ್ಠಾನವನ್ನು ಮಾಡಿದರೆ ಅದು ಅಕ್ಷಯ, ಅನಂತ ಫಲವಾಗಿ ನಮಗೆ ಪರಿಣಾಮವಾಗುತ್ತೆ ಅಂತ. ಕ್ಷಯ ಅಂದರೆ ನಾಶವಾಗುವಂಥದ್ದು ಅಂತ. ಅಕ್ಷಯ ಅಂದರೆ ನಾಶವಿಲ್ಲದ, ಕರಗದ, ಹೇರಳವಾದ, ಅನಂತವಾದ ಅನ್ನುವಂಥ ನಾನಾ ಅರ್ಥದ ಅಡಿಯಲ್ಲಿ ಬರುತ್ತೆ ಅಂತ. ಹೀಗಾಗಿ ನಮ್ಮ ಶಾಸ್ತ್ರಗಳು, ಸ್ಮೃತಿಗಳು ಹೇಳುತ್ತಿರುವುದು ಏನು ಅಂದರೆ, ಈ ದಿನ ನಾವು ಮಾಡಿದಂತಹ ದಾನ, ಪೂಜೆ, ಜಪ, ಹೋಮ, ಪಿತೃತರ್ಪಣ ಈ ಯಾವುದೇ ಕಾರ್ಯಗಳು ಅಕ್ಷಯದ ಫಲವನ್ನು ಕೊಡುತ್ತೆ, ಅನಂತ ಫಲವನ್ನು ಕೊಡುತ್ತೆ. ಆದ್ದರಿಂದ ದಾನ ಕೊಡಲಿಕ್ಕಾಗಿ ಶ್ರೇಷ್ಠವಾದ ದಿನ ಮಾಸ ಅಂತ ಹೇಳಿ ಗುರುತಿಸಿದ್ದಾರೆ ಅಂತ. ಆದ್ದರಿಂದ ಈ ದಿನ ಕೊಡಬೇಕೇ ಹೊರತು ಚಿನ್ನ ಬೆಳ್ಳಿ ಇತ್ಯಾದಿಗಳನ್ನು ಕೊಂಡುಕೊಂಡು ಮನೆಯಲ್ಲಿ ಭದ್ರವಾಗಿ ಇಡುವಂಥದ್ದು ಅಲ್ಲ ಅಂತ. ಈ ಉತ್ತಮವಾದ ದಿನದಂದು ಸಂಕಲ್ಪಪೂರ್ವಕವಾಗಿ ಶ್ರೋತ್ರಿಯನೊಬ್ಬನಿಗೆ, ಸತ್ಪಾತ್ರನಿಗೆ, ಅನುಷ್ಠಾನ ಪರನಿಗೆ ಮಾಡಿದಂತಹ ದಾನ ಅಕ್ಷಯವಾಗುತ್ತೆ. ಅಷ್ಟು ಮಾತ್ರವಲ್ಲ, ಯಾರಾದರೂ ದೀನ ದುಃಖಿಗಳು ಅಗತ್ಯವಿರುವರು ಅಂತ ಕಂಡಾಗ ಅವರನ್ನು ಅವರು ಬಯಸಿದ್ದನ್ನು ಕೊಡತಕ್ಕಂಥದ್ದು ಬಹಳ ಶ್ರೇಷ್ಠ ಅನಿಸಿದೆ ಅಂತ. ಹೀಗೆ ಯದೀಶ್ವರಸ್ಯ ಪ್ರೀತ್ಯರ್ಥಂ ಬ್ರಹ್ಮ ವಿತ್ಸು ಪ್ರದೀಯಚೇತಸ ಧರ್ಮಯುಕ್ತೇನ ತದ್ದಾನಂ ವಿಮಲಂ ಸ್ಮೃತಂ ಅಂತ ಹೇಳಿ. ಆಗಲೇ ಹೇಳಿದಂತೆ ವಿಮಲ, ಯಾವುದೇ ಮಲವಿಲ್ಲದ್ದು ಅಂತ, ಅತ್ಯಂತ ನಿರ್ಮಲವಾಗಿರತಕ್ಕಂಥದ್ದು, ಅದು ದೈವ ಪ್ರೀತಿಗಾಗಿ ಮಾಡುವಂಥದ್ದು ಅಂತ. ಇದರಿಂದಾಗಿ ಗ್ರಹದೋಷಗಳು, ಪಾಪ ಕರ್ಮಗಳು ಕ್ಷಯವಾಗುತ್ತೆ ಅನ್ನುವಂಥದ್ದೇ ಋಷಿವಾಕ್ಯ ಅಂತ. ತೈತ್ತರಿಯ ಉಪನಿಷತ್ತಿನಲ್ಲಿ ದಾನದ ಮಹತ್ವವನ್ನು ಹೇಳಿದ್ದಾರೆ. ಹೇಗೆ ಕೊಡಬೇಕು ದಾನ ಅಂದರೆ, ಶ್ರದ್ಧಯಾದೇಯಂ ಅಶ್ರದ್ಧಯಾ ಅದೇಯಂ ಶ್ರಿಯಾದೇಯಂ ಹ್ರಿಯಾದೇಯಂ ಭಿಯಾದೇಯಂ ಸಂವಿಧಾದೇಯಂ ಅಂತ ಹೇಳಿ ದಾನವನ್ನು ಕೊಡುವಾಗ ಎಚ್ಚರಿಕೆಯಿಂದ ಕೊಡಿ, ಚೆನ್ನಾಗಿರುವುದನ್ನು ಕೊಡಿ, ಅಶ್ರದ್ಧೆಯಿಂದ ಕೊಡಬೇಡಿ, ಶ್ರದ್ಧೆಯಿಂದ ಏನು ಇದೆಯೋ ಮರೆಮಾಚದೆ ಹೆಚ್ಚು ಹೆಚ್ಚು ಕೊಡಿ, ಲಜ್ಜೆಯಿಂದ ಕೊಡಿ ಅಂತ. ಇದನ್ನೇ ಗೀತೆಯಲ್ಲಿ ಭಗವಂತ 17ನೆಯ ಅಧ್ಯಾಯದಲ್ಲಿ, ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳ್ತಾನೆ. ದಾನ ಕೊಡುವುದು ಕರ್ತವ್ಯ ಅಂತ ತಿಳಿದು ದೇಶ ಕಾಲವನ್ನರಿತು ಸತ್ಪಾತ್ರನಿಗೆ ಪ್ರತ್ಯುಪಕಾರವನ್ನು ಇಟ್ಟುಕೊಳ್ಳದೆ, ಆ ಫಲದ ಅಪೇಕ್ಷೆ ಇಲ್ಲದೆ ಕೊಟ್ಟ ದಾನವನ್ನು ಸಾತ್ವಿಕ ದಾನ ಅಂತ ಹೇಳಿ ಕರೆಯುವಂಥದ್ದು. ವಿವೇಕಾನಂದರು ಹೇಳ್ತಾರೆ, ದಾನ ಸ್ವೀಕರಿಸುವರಿಗಿಂತಲೂ ದಾನ ಕೊಡ್ತಾರಲ್ಲ ಅವರು ಹೆಚ್ಚು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಂತ. ಸರ್ವಜ್ಞನು ಈ ಮಾತನ್ನು ಹೇಳ್ತಾನೆ, ಕೊಡುವಾತನೇ ಹರನು ಪಡೆವಾತನೇ ನರನು ಅಂತ.
ಕೊಟ್ಟ ದಾನ ಕೆಟ್ಟಿ ತಿನ್ನಬೇಡ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ನಾವು ಅಕ್ಷಯವಾಗಿ ದಾನವನ್ನು ಮಾಡಬೇಕು. ಈ ದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸಾಧ್ಯವಾದರೆ ಸಮುದ್ರ ಸ್ನಾನ, ಇಲ್ಲವೇ ಗಂಗಾದಿ ತೀರ್ಥ ನದಿಗಳ ಸ್ನಾನ, ಅದೂ ಸಾಧ್ಯವಿಲ್ಲದ ಕಾಲದಲ್ಲಿ ಬಾವಿ ನೀರಿನ ಸ್ನಾನ ಮಾಡುವಂಥದ್ದು ಒಳ್ಳೆಯದು. ಆನಂತರ ಬೆಳಗ್ಗಿನ ಸಂಧ್ಯಾವಂದನಾದಿ ಪ್ರಾತರ್ವಿಧಿಗಳನ್ನು ಮುಗಿಸಿ ದೇವತಾ ಸಾನ್ನಿಧ್ಯದಲ್ಲಿ ಮನೆಯಲ್ಲಿ ವಿಷ್ಣು ಸಾಲಿಗ್ರಾಮವಿದ್ದರೆ ಸಂತೋಷ, ಇಲ್ಲ ಅಂದರೆ ನರಸಿಂಹಸ್ವಾಮಿಯನ್ನು ಅಥವಾ ವಿಷ್ಣು ಮೂರ್ತಿಯನ್ನು ಅಥವಾ ಶಿವಲಿಂಗವನ್ನು ಯಾವ ದೇವತಾ ವಿಗ್ರಹವಿದ್ದರೂ ಸರಿಯೇ ಪಂಚಾಮೃತ ಅಭಿಷೇಕ ಮಾಡಿ ವಿಶೇಷವಾಗಿ ವಿಷ್ಣುವಿಗೆ ಅಭಿಷೇಕದ ನಂತರ ಚಂದನದ ಒಂದು ವಿಶೇಷವಾದ ಗಂಧಲೇಪನವನ್ನು ಮಾಡಬೇಕು, ಆನಂತರ ಪೂಜಿಸಬೇಕು ಅರ್ಚಿಸಬೇಕು ಅಂತ. ಅದಕ್ಕೆ ಈ ಮಾತನ್ನು ಹೇಳ್ತಾರೆ, ಯತ್ಕರೋತು ತೃತೀಯಾಯಾಂ ಕೃಷ್ಣಚಂದನ ಭೂಷಿತಾಂ ವೈಶಾಖಸ್ಯ ಸ್ಥಿತೇ ಪಕ್ಷೇ ಸಯಾತಿ ಅಚ್ಯುತ ಮಂದಿರಂ ಅಂತ. ಬಹುಶಃ ಈ ಪ್ರಮಾಣವಾದ ವಾಕ್ಯದಿಂದಲೇ ಅಕ್ಷಯ ತೃತೀಯ ದಿನದಂದು ಸಿಂಹಾಚಲದ ಆ ನೃಸಿಂಹದೇವರಿಗೆ ಚಂದನದ ಲೇಪದ ಅಲಂಕಾರವನ್ನು ಮಾಡ್ತಾರೆ. ತುಂಬ ಅದ್ಭುತವಾದಂಥ ಅಲಂಕಾರ ಅದು ಅಂತ. ಮತ್ತು ವೈಶಾಖ ಮಾಸ ಅತ್ಯಂತ ತಾಪಮಾನದಿಂದ ಕೂಡಿರತಕ್ಕಂಥ ಮಾಸ ಅಂತ. ಈ ಮಾಸದಲ್ಲಿ ವಿಶೇಷವಾಗಿ ನೃಸಿಂಹದೇವನ ಆವಿರ್ಭಾವವಾಗುತ್ತೆ ಎನ್ನುವಂಥ ಆಚರಣೆ ನಮ್ಮಲ್ಲಿದೆ. ಅಗ್ನಿತತ್ವ ಪ್ರತಿಪಾದ್ಯನಾದಂಥ ನರಸಿಂಹಸ್ವಾಮಿಗೆ ಚಂದ ಲೇಪನ ಮಾಡುವಂಥದ್ದು, ಗಂಧಲೇಪನ ಮಾಡತಕ್ಕಂಥದ್ದು, ಅದು ವಿಶ್ವಶರೀರಿಯಾದ ಮಹಾವಿಷ್ಣುವಿಗೆ ಪ್ರೀತಿಯಾಗತ್ತೆ. ಅದರಿಂದಾಗಿ ಭಕ್ತರಿಗೆ ಶಾಂತಿ ನೆಮ್ಮದಿಯನ್ನು ಕರುಣಿಸ್ತಾನೆ ಅನ್ನತಕ್ಕಂಥದ್ದು ಶ್ರುತಿವಾಕ್ಯವಾಗಿದೆ ಅಂತ. ಮತ್ತೊಂದು ಕ್ರಮದಲ್ಲಿ ಈ ರೀತಿ ಹೇಳ್ತಾರೆ, ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದ ಜಲವನ್ನು ಹಾಕಿ ಆ ಜಲದಲ್ಲಿ ಗಂಧ ಚಂದನಾದಿಗಳನ್ನು ಮಿಶ್ರಣ ಮಾಡಿ ಆ ಪಾತ್ರೆಯಲ್ಲಿ ಸಾರಿಗ್ರಾಮವನ್ನಿಟ್ಟು ವಿಷ್ಣು ವಿಗ್ರಹವನ್ನು ಅಥವಾ ಲಿಂಗವನ್ನು ಅಥವಾ ಬೇರೆ ನಿಮ್ಮ ಇಷ್ಟ ದೈವವನ್ನು ಜಲದಲ್ಲಿ ಇರಿಸಿ ಸಂಜೆ ನಾವು ಶುದ್ಧರಾಗಿ ಪ್ರದೋಷ ಕಾಲದಲ್ಲಿ ದೇವರನ್ನು ಯಥಾವಿಧಿಯಾಗಿ ಪಂಚೋಪಚಾರ ಅಥವಾ ಷೋಡಶೋಪಚಾರಗಳಿಂದ ಪೂಜೆ ಮಾಡತಕ್ಕಂಥದ್ದು, ನೈವೇದ್ಯಾದಿಗಳು ಮಾಡಿ ಆ ತೀರ್ಥವನ್ನು ಮನೆಯ ತುಂಬ ಸಿಂಪಡಿಸಿ ಪ್ರೋಕ್ಷಣೆ ಮಾಡಿ ತಾವೂ ಸಹ ಪ್ರೋಕ್ಷಣೆ ಮಾಡಿಕೊಳ್ಳುವಂಥದ್ದು. ಆ ತೀರ್ಥ ಸೇವನೆಯಿಂದಾಗಿ ನಮ್ಮ ಮನಸ್ಸು ಆಹ್ಲಾದವನ್ನು ಹೊಂದುತ್ತೆ, ರೋಗ ರುಜುನಾದಿಗಳಿಗೆ ಮೈ ಒಗ್ಗದಂತೆ ರಕ್ಷಣೆಯನ್ನು ಕೊಡುತ್ತೆ, ಮತ್ತು ತಂಪಾಗಿರತಕ್ಕಂಥ ಆಹ್ಲಾದತೆಯನ್ನು ಅದು ಕೊಡುವಂಥದ್ದಾಗತ್ತೆ ಅಂತ. ಮತ್ತು ಶಿವಲಿಂಗಕ್ಕೆ ಗಣಂತಿಕ ಆರಾಧನೆ ಮಾಡುವುದು ಒಳ್ಳೆಯದು ಅಂತ. ಅಂದರೆ ನೀವು ಶಿವಲಿಂಗದ ಮೇಲೆ ದೇವಾಲಯಗಳಲ್ಲಿ ನೋಡ್ತೀರಿ, ಧಾರಾಪಾತ್ರೆಯನ್ನು ನೇತು ಹಾಕಿರ್ತಾರೆ, ಅದರಿಂದ ಸಂತತವಾಗಿ ಧಾರೆ ಅಂದರೆ ಆ ಅಭಿಷೇಕ, ಆ ಜಲಾಭಿಷೇಕವಾಗ್ತಲೇ ಇರುತ್ತೆ ಸ್ವಾಮಿಗೆ. ಹಾಗೆ ಆ ಶಿವಲಿಂಗಕ್ಕೆ ರುದ್ರಾಭಿಷೇಕ, ಮಂತ್ರಪೂತವಾದ ರುದ್ರಾಭಿಷೇಕ ಅಥವಾ ಸಾಧ್ಯವಿಲ್ಲದೆ ನಮಃಶಿವಾಯ ಎಂಬ ಪಂಚಾಕ್ಷರ ಮಹಾಮಂತ್ರವನ್ನು ಜಪ ಮಾಡುತ್ತಾ ಮಾಡುತ್ತಾ ಅಭಿಷೇಕ ಮಾಡಿದಂಥ ಆ ತೀರ್ಥವನ್ನು ಸಾಯಂ ಸಂಧ್ಯಾಕಾಲ ಪ್ರದೋಷದ ಪೂಜೆ ಎಲ್ಲ ಆದ ಮೇಲೆ ಸ್ವೀಕರಿಸುವಂಥದ್ದು ಬಹಳ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ, ಮನೆಯಲ್ಲಿರಬಹುದಾದಂಥ ಕಲುಷಿತ ವಾತಾವರಣಗಳೆಲ್ಲ ದೂರವಾಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಈ ದಿನವೇ ಪರಶುರಾಮನ ಜಯಂತಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ದುಷ್ಟಕ್ಷತ್ರಿಯರನ್ನು ಸಂಹರಿಸಿ ಕೊನೆಗೆ ತನ್ನ ಆವೇಶಾವತಾರದ ಕಳೆಯನ್ನು ಶ್ರೀರಾಮದೇವರಿಗೆ ಒಪ್ಪಿಸಿ ತಾನು ಕೇವಲ ಋಷಿಯಾಗಿ ಉಳಿದು ಸದ್ಗುರು ದತ್ತಾತ್ರೇಯರಲ್ಲಿ ಶಿಷ್ಯತ್ವವನ್ನು ಪಡೆದು ಇವರ ಜೊತೆ ಸಂವಾದದಿಂದ ಬಂದಂತಹ ಒಂದು ವಿಶೇಷವಾದಂತಹ ದಿವ್ಯವಾದಂತಹ ಗ್ರಂಥ ತ್ರಿಪುರಾರಹಸ್ಯ ಅಂತ. ದೇವಿಗೆ ಸಂಬಂಧಪಟ್ಟಂತಹ, ಅದು ಕೇವಲ ಬ್ರಹ್ಮಜ್ಞಾನದ ಚಿಂತನೆಯನ್ನೇ ಕೊಡತಕ್ಕಂತಹ ಬಹಳ ಅದ್ಭುತವಾದಂತಹ ಗ್ರಂಥಕ್ಕೆ ಕಾರಣನಾದಂತಹ ಮನೀಷಿ ಅಂತ. ಈ ಪರಶುರಾಮರನ್ನು ಪೂಜೆ ಮಾಡಿ ಈ ಮಂತ್ರದಿಂದ ಅರ್ಘ್ಯವನ್ನು ಕೊಡುವಂಥದ್ದು ಶ್ರೇಷ್ಠವಾಗಿದೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ.
जमदग्निसुतो वीर क्षत्रियांतकर प्रभो ग्रहाणार्घ्यं मया दत्तं कृपया परमेश्वर अंत अर्घ्यवन्नु प्रदान माडबेकु अंत हेळि मत्तु ई परशुराम ई देवियन्न ಆದಿನದಂದು ಅಂದರೆ ಅಕ್ಷಯ ತೃತೀಯ ದಿನದಂದು ಸಾಯಂ ಸಂಧ್ಯಾಕಾಲವಾದ ರಾತ್ರಿಯಲ್ಲಿ ಪೂಜೆ ಮಾಡುತ್ತಾನೆ. ಆ ದಿನದಂದು ದಾರುಣ ರಾತ್ರಿ ಅಂತ ಕರೀತಾರೆ. ಯಾವಾತನು ಸಾಯಂ ಸಂಧ್ಯಾಕಾಲ ಕಳೆದ ರಾತ್ರಿಯ ಸಂದರ್ಭದಲ್ಲಿ ದೇವಿಯ ಆರಾಧನೆಯನ್ನು ಮಾಡಿ ದಿನವೆಲ್ಲ ನಿಯಮಬದ್ಧವಾಗಿ ಪಾರಾಯಣಾದಿಗಳನ್ನು ಮಾಡುತ್ತಾ ಸಂಧ್ಯಾಕಾಲದಲ್ಲಿ ರಾತ್ರಿಯ ಕಾಲದಲ್ಲಿ ಅಮ್ಮನ ಪೂಜೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡುತ್ತಾನೋ ಅವನಿಗೆ ಒದಗಬಹುದಾದ ದಾರುಣ ಕಷ್ಟಗಳೆಲ್ಲ ದೂರವಾಗುತ್ತೆ ಅನ್ನುವಂಥ ಒಂದು ನಂಬಿಕೆಯೂ ಇದೆ ಅಂತ. ಮತ್ತೊಂದು ವಿಶೇಷ, ಈ ದಿನ ಪಿತೃಗಳ ಪೂಜೆಗೆ ಅಷ್ಟೇ ಮಹತ್ವವನ್ನು ಹೇಳಿದ್ದಾರೆ ಅಂತ. ಪಿತೃತರ್ಪಣದಿಂದಾಗಿ ಅವರಿಗೆ ಅಕ್ಷಯ ಲೋಕಗಳು ಫಲಿಸುತ್ತೆ ಅಂತ. ಯಾವಾತನು ತಮ್ಮ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿ ತರ್ಪಣಾದಿಗಳನ್ನು ಕೊಟ್ಟು ಸ್ವಯಂಪಾಕವನ್ನು ಕೊಡ್ತಾನೋ ಅವನಿಗೆ ಪಿತೃದೋಷ ಹೋಗಿ ಪಿತೃಗಳ ಅನುಗ್ರಹವಾಗುತ್ತೆ. ದೇವತೆಗಳಿಗಿಂತಲೂ ಶ್ರೇಷ್ಠರಾದವರು ಹಿರಿಯರು ಅಂತ ಹೇಳ್ತಾರೆ ಪಿತೃಗಳು ಅಂತ. ಹೀಗಾಗಿ ಅವರ ಅನುಗ್ರಹವಾಗುತ್ತೆ ಅಂತ. ಶ್ರೀ ಪರಮೇಶ್ವರ ಪ್ರೀತಿದ್ವಾರ ಉದಕುಂಭದಾನ ಕಲ್ಪೋಕ್ತ ಫಲಾವಾಪ್ತ್ಯರ್ಥಂ ಬ್ರಹ್ಮಣ್ಯಾಯ ಉದಕ ಕುಂಭದಾನಂ ಕರಿಷ್ಯೇ ಅಂತ ಸಂಕಲ್ಪಪೂರ್ವಕವಾಗಿ ಉದಕುಂಭದಾನವನ್ನು ನೀಡಬೇಕು ಅಂತ. ಉದಕುಂಭದಾನ ಅಂದರೆ ನೀರು ತುಂಬಿದ ಬಿಂದಿಗೆ ಅಂತ. ಈ ದಾನದಿಂದಾಗಿ ಜೀವ ಬಿಟ್ಟ ಆ ದೇಹಿಗೆ ಸಾಗುವ ಮಾರ್ಗ ಬಹಳ ತಾಪಮಾನದಿಂದ ಕೂಡಿರುತ್ತೆ ಅಂತ ಪುರಾಣಗಳು ವರ್ಣನೆ ಮಾಡುತ್ತೆ. ಹೀಗೆ ದಾನ ಮಾಡುವುದರಿಂದ ಅವರಿಗೆ ಹೋಗುವ ಮಾರ್ಗದಲ್ಲಿ ಸ್ವಲ್ಪ ತಂಪಾದ ವಾತಾವರಣ ಏರ್ಪಡುತ್ತೆ, ನೀರು ಸಿಗುತ್ತೆ, ಅವರ ಪ್ರಯಾಣ ಸ್ವಲ್ಪ ಸುಖಕರವಾಗುತ್ತೆ ಅನ್ನುವಂಥ ಒಂದು ಚಿಂತನೆ ಇದೆ ಅಂತ. ಮತ್ತು ಇದರ ಜೊತೆ ಜೊತೆಗೆ ವ್ಯಜನಕ್ಷತ್ರ ಪಾದರಕ್ಷಾಧಿಕಾಹ ಅಂತ ಹೇಳಿದ್ದಾರೆ. ಅಂದರೆ ಬೀಸಣಿಗೆಯನ್ನು ಕೊಡಬೇಕು, ಛತ್ರಿಯನ್ನು ಕೊಡೆಯನ್ನು ಕೊಡಬೇಕು, ಪಾದರಕ್ಷೆಯನ್ನು ದಾನ ಕೊಡಬೇಕು. ಇದೆಲ್ಲ ವಿಶೇಷವಾಗಿ ಪಿತೃಗಳ ಅನುಗ್ರಹವನ್ನು ನೀಡುವಂಥದ್ದಾಗತ್ತೆ ಈ ದಾನದಿಂದಾಗಿ. ಇದರ ಜೊತೆ ಜೊತೆಗೆ ದಶದಾನವನ್ನೂ ಸಹ ಹೇಳಿದ್ದಾರೆ. ಭೂಮಿ, ಗೋವು, ಚಿನ್ನ, ಬೆಳ್ಳಿ, ತಿಲ, ತುಪ್ಪ, ವಸ್ತ್ರ, ಧಾನ್ಯ, ಬೆಲ್ಲ, ಉಪ್ಪು, ಹೀಗೆ ದಶವಿಧ ದಾನಗಳು ಸಹ ನಮಗೆ ವಿಶೇಷವಾದ ಫಲಗಳನ್ನು ನೀಡುವಂಥದ್ದಾಗಿದೆ ಅಂತ. ಮತ್ತೊಂದು ವಿಶೇಷ ಅಂತ ಹೇಳುವಾಗ ಈ ದಿನವನ್ನು ಕೃತಯುಗದ ಆದಿ ಅಂತಲೂ ಕರೀತಾ ಇದ್ದಾರೆ ಅಂತ. ಯುಗದ ಆದಿ ಎನ್ನುವ ಒಂದು ಕೀರ್ತಿಯು ಈ ದಿನಕ್ಕಿದೆ. ಮತ್ತು ಮನ್ವಂತರದ ಆದಿ ಅನ್ನುವಂಥದ್ದು ಹೇಳಿದ್ದಾರೆ ಅಂತ. ಇಂತಹ ಅಕ್ಷಯ ತೃತೀಯ ದಿನದಂದು ಅಶ್ವತ್ಥವೃಕ್ಷಗೆ ಪ್ರದಕ್ಷಿಣೆಯನ್ನು ಮಾಡಬೇಕು. ಹಾಗೆ ಆ ಅಶ್ವತ್ಥವೃಕ್ಷಕ್ಕೆ ನೀರನ್ನು ಎರೆಯತಕ್ಕಂಥದ್ದು ವಿಷ್ಣುವಿನ ಪ್ರೀತಿಗೆ ಪಾತ್ರವಾಗುತ್ತೆ. ಮತ್ತು ಆ ದಿನ ನರಸಿಂಹದೇವರನ್ನು ಉಪಾಸನೆ ಮಾಡಿದರೆ ವ್ರತ ನಿಯಮಾದಿಗಳಿಂದ ಏಕಭುಕ್ತ ನಕ್ತ ವ್ರತಗಳನ್ನು ಮಾಡಿ ಉಪವಾಸಾದಿ ವ್ರತಗಳನ್ನು ಮಾಡಿದರೆ ಅದು ನಮಗೆ ಅಕ್ಷಯ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು ಇದೆ. ಕೆಲವರು ಅದನ್ನು ಸಂಪ್ರದಾಯದಲ್ಲಿ ಪಾಲಿಸುವಂಥವರು ಇದ್ದಾರೆ. ಹೀಗಾಗಿ ಆತ್ಮೀಯರೇ, ಒಟ್ಟಾರೆ ಅಕ್ಷಯ ತೃತೀಯ ಬಹಳ ವಿಶೇಷವಾದಂತಹ ಚಿಂತನೆಯಿಂದ ಕೂಡಿದೆ. ಆ ದಿನ ದಾನ ಮಾಡಲು ಶ್ರೇಷ್ಠ ಅಂತ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ವ್ಯಾಪಾರೀಕರಣವಾಗಿದೆ. ಹೀಗಾಗಿ ದಾನ ಕೊಡತಕ್ಕಂಥ ಒಂದು ದಿವ್ಯವಾದಂಥ ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳುವಂತಹ ಒಂದು ಸುದಿನ ಅಂತ ಹೇಳಬಹುದಾಗಿದೆ. ಅಂತಹ ಪರ್ವಕಾಲದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿದಂತಹ ನಿಮಗೆಲ್ಲರಿಗೂ ಸಹ ಶುಭವಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ವಿಚಾರಕ್ಕೆ ನಾನು ಮಂಗಳವನ್ನು ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ.